ಕೆಪಿಸಿಸಿ ನೂತನ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ ಭಂಡಾರಿ ಅವರಿಗೆ ಮಂಗಳವಾರ ಬೆಳಗ್ಗೆ ಬೆಂಗಳೂರಿನಿಂದ ಆಗಮಿಸಿದಾಗ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಮಂಜುನಾಥ ಭಂಡಾರಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷನಾಗಿ ನನಗೆ ಕಾಂಗ್ರೆಸ್ ಹಿರಿಯ ನಾಯಕರು ಕರಾವಳಿಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಗುರುತರ ಜವಾಬ್ದಾರಿ ವಹಿಸಿದ್ದಾರೆ. ಅದಕ್ಕಾಗಿ ಎಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿಯಷ್ಟೇ ಆಸಕ್ತಿಯಿಂದ ಶ್ರಮಿಸಬೇಕಾಗಿದೆ ಎಂದರು. ಯಾವುದೇ ಕಳಂಕವಿಲ್ಲದ ವಿವಿಧ ಸೇವಾ ಕ್ಷೇತ್ರಗಳಲ್ಲಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವ ಪದ್ಮರಾಜ್ ಆರ್ ಅವರನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ಅವರ ಮೇಲೆ ಯಾವುದೇ ಒತ್ತಡ ಹಾಕದೆ ನಾವೆಲ್ಲರೂ ಅಭ್ಯರ್ಥಿಗಳು ಎನ್ನುವ ನೆಲೆಯಲ್ಲಿ ಕೆಲಸ ಮಾಡುತ್ತೇವೆ ಎಂದರು. ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಹೇಳಿದಾಗೆ ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇನ ಕಾರ್ಯಾಧ್ಯಕ್ಷನಾಗಿ ನೇಮಿಸಿದ್ದಾರೆ. ಈ ನೇಮಕಾತಿಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ನಾಯಕರುಗಳು ಒಮ್ಮತದ ಶಿಫಾರಸಿನೊಂದಿಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ನೇಮಿಸಿದ್ದಾರೆ. ಅವರಿಗೆ ತಮ್ಮ ಮೂಲಕ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾರ್ಯಾಧ್ಯಕ್ಷ ಸ್ಥಾನ ಅಂತ ಹೇಳಿದ್ರೆ ಇದೊಂದು ಜವಾಬ್ದಾರಿ. ನಮ್ಮ ಪಕ್ಷದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಒಂದು ಕೊಟ್ಟಂಥ ಅವಕಾಶ. ಸುಮಾರು 45 ವರ್ಷಗಳಿಂದ ಒಬ್ಬ ವಿದ್ಯಾರ್ಥಿ ಕಾಂಗ್ರೆಸ್ಸಿನಿಂದ ಈ ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡಿ ನಂತರ ದಿನಗಳಲ್ಲಿ ಯುವ ಕಾಂಗ್ರೆಸ್, ಅದೇ ರೀತಿ ಸುಮಾರು 1998 ಅಂದರೆ ಸುಮಾರು 25-26 ವರ್ಷಗಳಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನಲ್ಲಿ ಕಾರ್ಯದರ್ಶಿಯಿಂದ ಹಿಡಿದು ಉಪಾಧ್ಯಕ್ಷರ ತನಕ ನಾನು ಕೆಲಸವನ್ನು ಮಾಡ್ತಾಯಿದ್ದೆ. ಈಗ ನನಗೆ ಈ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಇಡೀ ಕರ್ನಾಟಕವನ್ನು 5 ತಂಡಗಳನ್ನಾಗಿ ಮಾಡಿ, ಒಂದನೇದು ಬೆಂಗಳೂರು ನಗರ, ಅದಲ್ಲದೆ ಇನ್ನೊಂದು ಉತ್ತರ ದಕ್ಷಿಣ ನಾರ್ತ್ ಅಂತ ಮಾಡಿಬಿಟ್ಟು ನನಗೆ ಕರಾವಳಿಯ ಈ ಸುಮಾರು 6 ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು, ಚುನಾವಣೆ ಮತ್ತು ಪಕ್ಷದ ಜವಾಬ್ದಾರಿಯನ್ನು ನನಗೆ ವಹಿಸಿರುವಂಥದ್ದು. ಚುನಾವಣೆಯ ಸಂದರ್ಭ ನಾನು ಪ್ರಪ್ರಥಮವಾಗಿ ನಮ್ಮ ಎಲ್ಲ ನಾಯಕರುಗಳಿಗೂ ಅಂತ ಹೇಳಿದ್ರೆ, ಕಳೆದ 33 ವರ್ಷಗಳಿಂದ ನಾವು ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವನ್ನು ಕಂಡಿಲ್ಲ. ನಮಗೆಲ್ಲ ಒಂದು ಹೊಸ ಮುಖ ಬೇಕಾಗಿತ್ತು. ಸಾಮಾಜಿಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಜಕೀಯದ ಸಂಪೂರ್ಣ ಚಿಂತನೆಗಳಿದ್ದರೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಪದ್ಮರಾಜರವರನ್ನು ಎಲ್ಲ ನಾಯಕರುಗಳು, ಜಿಲ್ಲೆಯ ರಮಾನಾಥ್ ರೈ ಅವರ ಮಿತ್ರ ಆಡಳಿತ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸೈನ ಅಭಯ್ ಚಂದ್ರ ಜೈನ್ ಅವರು ಎಲ್ಲರೂ ಸೇರಿ ಒಮ್ಮತದ ಅಭ್ಯರ್ಥಿಯನ್ನಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಒಬ್ಬ ಅಭ್ಯರ್ಥಿನ ನಾವು ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ವಿ. ಆ ಮನವಿಯನ್ನು ಸ್ಪಂದಿಸಿ ಇವತ್ತು ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು ಮತ್ತು ರಾಜ್ಯದವರು ನಮಗೆ ಪದ್ಮರಾಜ್ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ವರಿಷ್ಠರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇದರ ಜವಾಬ್ದಾರಿಯನ್ನು ನಮ್ಮ ರಾಜ್ಯದ ಹಿರಿಯ ನಾಯಕರು, ಈ ಜಿಲ್ಲೆಯ ಒಬ್ಬ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಎಂದು ಹೆಸರನ್ನು ಪಡೆದಿರುವಂತಹ ರಮಾನಾಥ್ ರೈ ಅವರಿಗೆ ಇದರ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅದರೊಂದಿಗೆ ನಮ್ಮ ಎಲ್ಲ ಅಚ್ಚುಮೆಚ್ಚಿನ ಅಭಯ ಅವರು ನನ್ನ ಸಂಪೂರ್ಣ ನಮಗೆ ಯಾವಾಗ ನನ್ನ ಹಿತೈಷಿಯಾಗಿ ನಮಗೆ ಕೆಲಸವನ್ನು ಮಾಡ್ತಾ ಇದ್ದಂಥ ಅಭಯಣ್ಣನವರು ಮತ್ತು ಜಿಲ್ಲೆಯ ಎಲ್ಲ ನಾಯಕರುಗಳನ್ನು ಒಳಗೂಡಿಕೊಂಡು ಈ ಸಲ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಹೇಳಿದ್ರೆ ಪದ್ಮರಾಜು ಒಂದು ಅಭ್ಯರ್ಥಿಯಾಗಿರ್ಬೋದು, ಆದರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ದುಡಿದು ಇವತ್ತೇನು 33 ವರ್ಷಗಳಿಂದ ಇದ್ದಂಥ ಒಂದು ಕಳಂಕವನ್ನು ತೊಳೆದು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಈ ನೆಲೆಯಲ್ಲಿ ಗಟ್ಟಿಗೊಳಿಸಬೇಕು ಅಂಥೇಳಿ ನಾವೆಲ್ಲರೂ ಗೆಲ್ಲಿಸುವಂತ ಒಂದು ಪಣವನ್ನು ತೊಟ್ಟಿದ್ದೀವಿ. ಇದಕ್ಕೆ ಮುಂಚೂಣಿಯನ್ನು ಇಂದು ಈ ರಾಷ್ಟ್ರ ಕಂಡಂಥ ಅತ್ಯಂತ ಒಬ್ಬ ನಿಷ್ಠಾವಂತ
ಅಂತ ಹೇಳಿದ್ರೆ ಕಳಂಕರಹಿತ ರಾಜಕಾರಣಿಯಾದಂಥ ಜನಾರ್ದನ್ ಪೂಜಾರಿಯವರು. ಬಹುಶಃ ನಾವೆಲ್ಲರಿಗೂ, ನಮಗೆ ಇಲ್ಲಿದ್ದಂಥವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿದಂಥ ಜನಾರ್ದನ್ ಪೂಜಾರಿಯವರು ಈ ಒಂದು ಪ್ರಚಾರ ಸಮಿತಿಯ ಕಾಂಗ್ರೆಸ್ ಅವರ ಕಾರ್ಯಾಲಯವನ್ನು ಉದ್ಘಾಟನೆಯನ್ನು ಮಾಡಿ ಅವರಿಗೆ ಪ್ರಪ್ರಥಮವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದದ ಬಲದೊಂದಿಗೆ ಸಂಪೂರ್ಣ ನಮ್ಮ ಎಲ್ಲ ಈ ಕಾರ್ಯಕರ್ತರ ಮತ್ತು ನಾಯಕರುಗಳ ಒಂದು ಬೆಂಬಲದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೇವೆ ಅಂಥೇಳಿ ನಿನ್ನೆ ನಾನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೊಂದಿಗೆ ಮಾತಾಡಬೇಕಾದ್ರೆ ಅವರು ಭಾಳ ಸ್ಪಷ್ಟವಾಗಿ ನನಗೊಂದು ಮಾತನ್ನು ಹೇಳ್ತಾ ಇದ್ದರು. ನೀವು, ನನಗೆ ಈ ಸಲ ಗೊತ್ತಿಲ್ಲ, ರಮಾನಾಥ್ರೆಯವರು ಇರ್ಬೋದು, ನಿಮ್ಮ ಜಿಲ್ಲಾಧ್ಯಕ್ಷ ಇರ್ಬೋದು, ಅಭಯ್ ಚಂದ್ರ ಜೈನ್ರು ಇರ್ಬೋದು, ನೀವೆಲ್ಲರೂ ಕೂಡಿಸ್ಕೊಂಡು ಎಲ್ಲ ಕಳೆದ ಸಲ ಯಾರೆಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿದ್ದರೆ ಅವ್ರನ್ನೆಲ್ಲರನ್ನ ಒಂದು ಸಭೆಯನ್ನು ಕರೆಸಿ ಆದಷ್ಟು ಬೇಗ ಅಂತ ಹೇಳಿದ್ರೆ ಇವತ್ತಿಂದ ನೀವು ಕೆಲಸವನ್ನು ಮಾಡಬೇಕು ಅನ್ನೋ ಆದೇಶವನ್ನು ಅವರು ನಮಗೆ ಇಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ರಮಾನಾಥ್ರೆಯವರು ಈ ಜಿಲ್ಲೆಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೆ ಅನ್ನೋದ್ರ ಮುಂದಿಗೆ ಜಿಲ್ಲಾ ಕಾಂಗ್ರೆಸ್ ಅನ್ನೊಂದಿಗೆ, ಯಾಕೆಂತ ಹೇಳಿದ್ರೆ ನಾವು ಯಾವುದೇ ರೀತಿಯ ಒತ್ತಡವನ್ನು ನಮ್ಮ ಅಭ್ಯರ್ಥಿ ಮೇಲೆ ನಾವು ಹಾಕ್ಲಿಕ್ಕಾಗೋದಿಲ್ಲ. ಅಭ್ಯರ್ಥಿ ನಮಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಷ್ಟೇ, ಅದು ನಾವೆಲ್ಲರೂ ಅಭ್ಯರ್ಥಿ ಅನ್ನೋ ಸ್ಥಿತಿಯಲ್ಲಿ ನಾವಿನ್ನು ಕೆಲಸ ಮಾಡಬೇಕಾಗಿದೆ. ಅದೇ ರೀತಿ 3ನೇ ತಾರೀಕಿಗೆ ಇಲ್ಲಿ ಅವರು ನಾಮಪತ್ರವನ್ನು ಮಾಡ್ತಾ ಇದ್ದಾರೆ, ಮತ್ತು 2ನೇ ತಾರೀಕಿಗೆ ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯವರು 2ನೇ ತಾರೀಕಿನಂದು ಉಡುಪಿಯಲ್ಲಿ ಸಹ ನಾಮಪತ್ರವನ್ನು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಈ ಅವಳಿ ಅಂತ ಹೇಳಿದ್ರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂಥೇಳಿ. ಯಾಕೆಂತ ಹೇಳಿದ್ರೆ ನಾನು ಉಡುಪಿಯ ಜಿಲ್ಲೆಯಲ್ಲಿ ನಿನ್ನೆ ಒಂದು ಬೆಂಗಳೂರಿನಲ್ಲಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ಭಾಳಷ್ಟು ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು ಬಂದಿದ್ದರು, ಎಲ್ಲ ನಮ್ಮ ಹಿರಿಯರು. ಅವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲವನ್ನು ಕೊಡ್ತೇನೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕೊನೆಯದಾಗಿ ಯಾಕೆಂತ ಹೇಳಿದ್ರೆ ಕಾರ್ಯಾಧ್ಯಕ್ಷರು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಒಂದು ಅತ್ಯುತ್ತಮವಾದ ಸ್ಥಾನವನ್ನು ನನಗೆ ದೊರಕಿಸಿಕೊಡುವಲ್ಲಿ ಸಹಕಾರವನ್ನು ಮಾಡಿದಂಥವ್ರು. ಇದನ್ನು ನಾನು ನೆನಪು ಮಾಡಿಕೊಳ್ಬೇಕಾಗಿದ್ದು ನನ್ನ ನಾಯಕರಾದಂಥ ಆಸ್ಕರ್ ಫರ್ನಾಂಡಿಸ್ರವರನ್ನು. ಅದೇ ರೀತಿ ನನಗೆ ಸಂಪೂರ್ಣವಾಗಿ ರಾಜಕೀಯ ಜೀವನದಲ್ಲಿ ಸಹಕಾರವನ್ನು ಕಾಡಿದಂಥ ವೀರಪ್ಪ ಮೊಯ್ಲಿಯವರು ಇರ್ಬೋದು, ಜನಾರ್ದನ್ ಪೂಜಾರಿ ಸಾಹೇಬರು ಇರ್ಬೋದು, ಇವರೆಲ್ಲರ ಒಂದು ಆಶೀರ್ವಾದದೊಂದಿಗೆ ಮಲ್ಲಿಕಾರ್ಜುನ್ ಖರ್ಗೆಯವರ ಒಂದು ಸಂಪೂರ್ಣ ಆಶೀರ್ವಾದದೊಂದಿಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಸ್ಥಾನವನ್ನು ಕೊಟ್ಟಿರೋದು ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 45 ವರ್ಷಗಳಿಂದ ಬನಿಷ್ಠಾವಂತ ಕಾರ್ಯಕರ್ತನಾಗಿ, ಯಾಕೆಂತ ಹೇಳಿದ್ರೆ ನಾನು ಯಾವುದೇ ರೀತಿಯ ಅಧಿಕಾರದ ರಾಜಕಾರಣದಲ್ಲಿ ಹಿಂದೆ ಹೋದಂಥವನಲ್ಲ. ನಾನು ಬಹಳಷ್ಟು ಜನ ಆಗಲೂ ಪಕ್ಷದವನ್ನು ಕಟ್ಟಬೇಕು, ಪಕ್ಷದಲ್ಲಿ ಇರಬೇಕು, ಪಕ್ಷವನ್ನು ಗುರುತಿಸ್ಕೊಳ್ಬೇಕು, 4 ಜನರನ್ನು ನಾನು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ರಾಜಕೀಯದಲ್ಲಿ ಬಂದಂಥವನು, ರಾಜಕೀಯದಲ್ಲಿ ಇರುವಂಥವನು. ಈ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ಅವರೆಲ್ಲರಿಗೂ ವಂದಿಸಿ, ಮತ್ತು ಪದ್ಮರಾಜ ಅವರಿಗೆ ಒಳ್ಳೆಯದಾಗಬೇಕು, ಅವ್ರು ಗೆಲ್ಲಬೇಕು. ಯಾಕೆಂತೇಳಿ ನಮಗೆ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಹೊಸ ಮುಖವನ್ನು ನಾವು ಕೊಟ್ಟಿದ್ದೀವಿ. ಬಹುಶಃ ಭಾಳಷ್ಟು ಜನ ನನ್ನ ಯುವಕ ಮಿತ್ರರು ನನಗೆ ಹೇಳ್ತಾ ಇದ್ರು, ಸರ್ ನಮಗೊಂದು ಹೊಸ ಮುಖವನ್ನು ಕೊಡಬೇಕು, ಒಬ್ಬ ಕ್ರಿಯಾಶೀಲನನ್ನು ಕೊಡಬೇಕು ಅಂತವರೆಲ್ಲ ಸ್ಪಂದನೆಯನ್ನು ಕಳೆದ ನಾನು ಚುನಾವಣೆಯ ಸಂದರ್ಭದಲ್ಲಿ ಬಂದಂತಾಗ ನಮ್ಮ ಕಾರ್ಪೊರೇಟರ್ಗಳು ಇರ್ಬೋದು ಎಲ್ಲರೂ ನನಗೆ ಈ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ನಾವು ಒಂದು 2-3 ಹೆಸರುಗಳನ್ನು ನಾವು ಶಿಫಾರಸನ್ನು ಮಾಡಿದ್ವಿ.